ಹಾಗಾದ್ರೆ ಏಪ್ರಿಲ್ ಹದಿನಾಲ್ಕಕ್ಕೆ ಕರ್ನಾಟಕ ಲಾಕ್ಡೌನ್ ಮುಗಿಯತ್ತಾ ಅಥವಾ ಮುಗಿಯಲ್ವಾ ಬಸ್ ಮತ್ತು ರೈಲು ಮೆಟ್ರೋ ಓಡಾಡುತ್ತಾ ಹದಿನಾಲ್ಕನೇ ತಾರೀಕು ಅನ್ನುವಂತಹ ನಿರೀಕ್ಷೆಯನ್ನೇ ಇಟ್ಕೊಳ್ಳೋಕೆ ಹೋಗ್ಬೇಡಿ ಯಾಕಂದ್ರೆ ಲಾಕ್ಡೌನ್ ಅನ್ನ ಇನ್ನೂ ಕೂಡ ಕಟ್ಟುನಿಟ್ಟಾಗಿ ಪಾಲಿಸದ ಕಾರಣ ರಾಜ್ಯದಲ್ಲಿ ಕರೋನಾ ಸೋಂಕು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಲಾಕ್ಡೌನ್ ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ ಇವತ್ತು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಈ ಬಗ್ಗೆ ಸುಳಿವನ್ನ ಕೂಡ ಕೊಟ್ಟಿದ್ದಾರೆ ತಜ್ಞ ವೈದ್ಯರಾದ ಡಾಕ್ಟರ್ ಮಂಜುನಾಥ್ ಹಾಗೂ ಡಾಕ್ಟರ್ ದೇವಿ ಶೆಟ್ಟಿ ಕೊಡುವ ವರದಿಯನ್ನ ಆಧರಿಸಿ ಲಾಕ್ಡೌನ್ ಮುಂದುವರಿಕೆ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ ಅಂದಿದ್ದಾರೆ ಹಾಗಾದ್ರೆ ಈ ಲಾಕ್ ಡೌನ್ ಕುರಿತಂತೆ ರಾಜ್ಯದಲ್ಲಿ ಏನು ಪ್ಲಾನ್ ಮಾಡಲಾಗ್ತಾ ಇದೆ ನೋಡೋದಾದ್ರೆ ಕೊರೋನಾ ಹದಿನೆಂಟು ಜಿಲ್ಲೆಗಳಲ್ಲಿ ಎಫೆಕ್ಟ್ ಇದೆ ಅದರಲ್ಲಿ ಮೂರು ಜಿಲ್ಲೆಗಳಲ್ಲಿ ಬಹಳ ಪ್ರಮುಖವಾಗಿದೆ ಸೊ ನಾವು ಇದನ್ನ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ ಸೊ ನಾವು ಎಕ್ಸ್ಪರ್ಟ್ಸ್ ಇದ್ದಾರೆ ಕಮಿಟಿ ಒಂದು ಡಾಕ್ಟರ್ ದೇವಿ ಶೆಟ್ಟಿ ಡಾಕ್ಟರ್ ಮಂಜುನಾಥ್ ಅವರದು ಕಮಿಟಿ ಏನಿದೆ ಅವ್ರದ್ದು ಕೂಡ ಒಂದು ವರದಿ ನಾವು ಎದುರು ನೋಡ್ತಾ ಇದ್ದೀವಿ ಆ ನಮಗೆ ಗೊತ್ತಿರೋ ಪ್ರಕಾರ ಇವತ್ತು ಮಂಗಳವಾರ ಸೊ ಇನ್ನು ಎರಡು ದಿವಸದಲ್ಲಿ ಆ ವರದಿ ಬರ್ಬೋದು ಅಂತ ನಾವು ನಿರೀಕ್ಷೆಲ್ಲಿದ್ದೀವಿ ಅದು ಬಂದ ಮೇಲೆ ಸರ್ಕಾರ ಒಂದು ನಿರ್ಧಾರ ತಗೊಳುತ್ತೆ ಅದನ್ನ ಪ್ರಕಟ ಮಾಡುತ್ತೆ ಹಾಗಾದ್ರೆ ಕರ್ನಾಟಕದಲ್ಲಿ ಲಾಕ್ಡೌನ್ ಡೌನ್ ನ ಪ್ಲಾನ್ ಹೇ ಹೇಗಿರುತ್ತೆ ಏನು ಅಂತ ನೋಡೋದಾದ್ರೆ ಕರ್ನಾಟಕದಲ್ಲಿ ಏಪ್ರಿಲ್ ವರೆಗೂ ಕೂಡ ಈ ಲಾಕ್ಡೌನ್ ಮುಂದುವರಿಕೆಯ ಚಾನ್ಸಸ್ ಇದೆ ಚಾನ್ಸಸ್ ಇದು ಇನ್ನು ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಕರ್ನಾಟಕದಲ್ಲಿ ಏಪ್ರಿಲ್ ಕೊನೆವರೆಗೂ ಕೂಡ ಅಂದ್ರೆ ಈಗ ಏಪ್ರಿಲ್ ಅಲ್ಲೇ ಇದೀವಿ ನಾವು ಕೊನೆವರೆಗೂ ಅಥವಾ ಮೇ ಮೊದಲ ವಾರ ತನಕ ಈ ಲಾಕ್ಡೌನ್ ಮುಂದುವರಿಕೆ ಚಾನ್ಸಸ್ ಇದೆ ಲಾಕ್ಡೌನ್ ಸಡಿಲವಾದರೂ ಸಡಿಲವಾದ್ರೂ ಕೂಡ ಹಾಟ್ ಸ್ಪಾಟ್ ಕೊರೋನಾ ಹಾಟ್ಸ್ಪಾಟ್ಸ್ ಅಂತ ಯಾವುದಿರುತ್ತೆ ಅಲ್ಲಿ ಈ ಒಂದು ಲಾಕ್ ಡೌನ್ ಅನ್ನ ಮುಂದುವರಿಕೆ ಮಾಡ್ತಾರೆ ಒಂದು ವೇಳೆ ಕೆಲವೊಂದು ಪ್ರದೇಶಗಳಲ್ಲಿ ಸಡಿಲಗೊಳಿಸಿದ್ರು ಕೊರೋನಾ ಹಾಟ್ಸ್ಪಾಟ್ಗಳಲ್ಲಿ ಈ ಒಂದು ಲಾಕ್ ಡೌನ್ ಅನ್ನ ಮುಂದುವರಿಕೆ ಮಾಡ್ತಾರೆ ಜೊತೆಗೆ ಬಸ್ಗಳು ಮೆಟ್ರೋ ರೈಲು ಸಂಚಾರಕ್ಕೆ ಅವಕಾಶವನ್ನ ಕೊಡಲ್ಲ ಬಸ್ ಇರಲ್ಲ ಬೆಂಗಳೂರವ್ರಿಗೆ ಮೆಟ್ರೋನು ಇರಲ್ಲ ಊರಿಂದ ಊರಿಗೆ ಬರ್ಬೇಕಂದ್ರೆ ರೈಲು ಇರೋದಿಲ್ಲ ಇವುಗಳ ಸಂಚಾರಕ್ಕೆ ಅವಕಾಶ ಕೊಡದೇ ಇರೋಕೆ ಬಹುಶಃ ಪ್ಲಾನ್ ಮಾಡ್ಕೊಳ್ಬಹುದು ಆಟೋ ಸಿಗುತ್ತಲ್ಲ ಟ್ಯಾಕ್ಸಿ ಸಿಗುತ್ತಲ್ಲ ಕ್ಯಾಬ್ಗಳು ಸಿಗುತ್ತಲ್ಲ ಅಂದ್ರೆ ಅದಕ್ಕೂ ಆಪ್ಷನ್ ಇಲ್ಲ ಅವಕೂ ಕೂಡ ಅವಕಾಶ ಕೊಡದೇ ಇರೋದಕ್ಕೆ ಬಹುಶಃ ಪ್ಲಾನ್ ಮಾಡ್ಕೊಳ್ಬೋದು ಮುಂದಿನ ದಿನಗಳಲ್ಲಿ ಲಾಕ್ ಡೌನ್ ಕಂಟಿನ್ಯೂ ಆದರೆ ನಮ್ಮ ಕರ್ನಾಟಕದಲ್ಲಿ ಆಟೋಗಳು ಇರಲ್ಲ ಬಸ್ಗಳು ಇರಲ್ಲ ಟ್ರೈನು ಇರಲ್ಲ ಮೆಟ್ರೋ ಟ್ಯಾಕ್ಸಿ ಕ್ಯಾಬ್ ಯಾವುದು ಇರಲ್ಲ ಜೊತೆಗೆ ಬೆಂಗಳೂರು ಅಂದ ತಕ್ಷಣ ಮಾಲ್ಗಳು ಗಳ್ ನೆನಪಾಗುತ್ತವೆ ಚಿತ್ರಮಂದಿರಗಳು ನೆನಪಾಗುತ್ತವೆ ಎಲ್ಲಾ ಊರುಗಳಲ್ಲೂ ಅವನ್ನು ಕೂಡ ತೆರೆಯದೇ ಇರೋದಕ್ಕೆ ಜನ ಗುಂಪಾಗ್ತಾರೆ ಅನ್ನೋ ಕಾರಣಕ್ಕೆ ಅವನ್ನು ತೆರೆಯದೇ ಇರೋದಕ್ಕೆ ಈಗ ಬಹುಶಃ ಮುಂದಿನ ದಿನಗಳಲ್ಲಿ ಕರ್ನಾಟಕದ ರಾಜ್ಯ ಸರ್ಕಾರ ಪ್ಲಾನ್ ಮಾಡಿಕೊಳ್ಬಹುದು ದಿನ ಬಿಟ್ಟ ದಿ ಅಂದ್ರೆ ದಿನ ಬಿಟ್ಟು ದಿನ ಒಂದಿನ ಬಿಟ್ಟು ಒಂದಿನ ದಿನ ಹಿಂಗೆ ವ್ಯಾಪಾರ ವಹಿವಾಟಿಗೆ ಅವಕಾಶವನ್ನ ಕೊಡುವಂತಹ ಒಂದು ವಿಚಾರಕ್ಕೂ ಕೂಡ ಕೈ ಹಾಕ್ಬೋದು ನಂತರದಲ್ಲಿ ಏನಪ್ಪ ಪ್ಲಾನ್ ಇದೆ ಹಾಗಾದ್ರೆ ರಾಜ್ಯ ಸರ್ಕಾರದ್ದು ಒಂದು ವೇಳೆ ಲಾಕ್ಡೌನ್ ಕಂಟಿನ್ಯೂ ಆದ್ರೆ ಅಂತ ನೋಡೋದಾದ್ರೆ ಶೇಕಡ ಇಪ್ಪತ್ತೈದರಷ್ಟು ಹೋಟೆಲ್ ತೆಗೆಯೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಇರುವಂತಹ ಎಲ್ಲ ಹೋಟೆಲ್ಗಳಿಗೂ ಅವಕಾಶ ಇರಲ್ಲ ಒಂದಷ್ಟು ಹೋಟೆಲ್ಗಳಿಗೆ ಮಾತ್ರ ಅವಕಾಶ ಇರುತ್ತೆ ಅದು ಕೂಡ ಅಲ್ಲಿ ಕುತ್ಕೊಂಡು ನೀವು ಕಾಫಿ ಕುಡಿತೀನಿ ತಿಂಡಿ ತಿಂತೀನಿ ಅಂದರೆ ಆಗಲ್ಲ ಬಹುಶಃ ಕೇವಲ ಪಾರ್ಸಲ್ಗಳಿಗಷ್ಟೇ ಅನುಮತಿ ಕೊಡ್ಬೋದು ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಏನು ದಿನಕ್ಕೆ ಮೂರು ಗಂಟೆ ಎಣ್ಣೆ ಮಾರಾಟಕ್ಕೆ ಅವಕಾಶ ಕೊಡಬಹುದು ಈಗೇನೋ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಉಳಿದಂತಹ ರಾಜ್ಯ ಸರ್ಕಾರಗಳು ಬಾರ್ ತೆರೆಯ ಉಸಾಬರಿಗೆ ಹೋಗೋದು ಬೇಡ ಅಂತ ಮನವಿ ಕೊಟ್ಟಿವೆ ಆದರೆ ನಮ್ಮ ರಾಜ್ಯದಲ್ಲಿ ಈ ರೀತಿಯ ಚಿಂತನೆ ಆಗ್ತಾ ಇದೆ ಒಂದು ಮೂರು ಗಂಟೆಗಳ ಕಾಲ ಎಣ್ಣೆ ಮಾರಾಟಕ್ಕೆ ಅವಕಾಶ ಕೊಡೋದು ಅಂದ್ರೆ ಒಂದು ಹತ್ತು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆ ತನಕ ಈ ರೀತಿ ಚರ್ಚೆ ಆಗ್ತಾ ಇದೆ ಬಟ್ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಬಹುಶಃ ಒಂದು ವೇಳೆ ಲಾಕ್ಡೌನ್ ಕಂಟಿನ್ಯೂ ಆಗಿದ್ದೆ ಆದರೆ ಏಪ್ರಿಲ್ ಕೊನೆ ತನಕ ಅಥವಾ ಮೇ ಮೊದಲನೇ ವಾರ ತನಕ ಈ ರೀತಿಯ ಪ್ಲಾನ್ ಬಹುಶಃ ರಾಜ್ಯ ಸರ್ಕಾರ ಹಾಕ್ಕೊಳ್ಬೋದು